ಜಿಂಕಾ ವೈರಸ್ಗೆ ರಾಜ್ಯದಲ್ಲಿ ಮೊದಲ ಬಲಿ. ಶಿವಮೊಗ್ಗದ 73 ವಯಸ್ಸಿನ ವೃದ್ಧನಲ್ಲಿ ಜಿಂಕಾ ದೃಢ. ರೋಗ ಲಕ್ಷಣಗಳು ಕಂಡು ಬಂದಾಗ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ವೃದ್ಧ ಜೂನ್ 24ಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ರು. ಜಿಂಕಾ ವೈರಸ್ನಿಂದ ಸಾವನ್ನಪ್ಪಿದ್ದಾರೆ ಈಗ ಈ ವೃದ್ಧ. ವೃದ್ಧನ ಸಾವು ಜಿಂಕಾ ವೈರಸ್ನಿಂದ ಅಂತ ಆರೋಗ್ಯ ಇಲಾಖೆ ಖಚಿತವನ್ನ ಪಡಿಸಿದೆ. ಇನ್ನು ರಾಜ್ಯದಲ್ಲಿ ಜಿಂಕಾ ವೈರಸ್ನಿಂದ ವೃದ್ಧ ಬಲಿ ವಿಚಾರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಜಿಂಕಾ ವೈರಸ್ನಿಂದ ವೃದ್ಧ ಸಾವನ್ನಪ್ಪಿಲ್ಲ, ಆತನಿಗೆ ಜಿಂಕಾ ವೈರಸ್ ಲಕ್ಷಣ ಇತ್ತು, ಆದರೆ ಮಯಸ್ಟ್ರೇನಿಸ್ ಗ್ರೇವಿಸ್ ಎಂಬ ಕಾಯಿಲೆಯಿಂದ ಅವರು ಸಾವನ್ನಪ್ಪಿದ್ದಾರೆ. ಈ ಒಂದು ಕಾಯಿಲೆ ಸ್ನಾಯುಗೆ ಸಂಬಂಧಪಟ್ಟಂತಹ ಕಾಯಿಲೆ, ಜಿಂಕಾದ ಕೆಲವೊಂದು ಲಕ್ಷಣಗಳೇ ಇತ್ತು ಅಷ್ಟೇ ಅಂತ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟತೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ ಆರೋಗ್ಯ ಇಲಾಖೆ ಖಚಿತವನ್ನ ಪಡಿಸಿತು, ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಸಚಿವ ಈಗ ಇದೇ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಯಾವುದೇ ಒಂದು ಅದು ಮಯಸ್ಥೇನಿಯಾ ಗ್ರೇವಿಸ್ ಅಂತ ಒಂದು ಕಾಯಿಲೆ, ಅದು ಬಹಳ ಅದು ಒಂದು ಝೀಕಾ ಇತ್ತು, ಬಟ್ ಝೀಕಾಯಿಂದ ತೀರೋಗಿಲ್ಲ ಅವ್ರದ್ದು, ಮಸ್ಕ್ಯುಲರ್ ಪ್ರಾಬ್ಲಮ್ ವೀಕ್ನೆಸ್ ಆಗ್ಬಿಡ್ತದೆ. ಹಿಂದೆ ಅಮಿತಾಬ್ ಬಚ್ಚನ್ಗೂ ಆಗಿತ್ತು ಹಿಂದೆ ಅವ್ರಿಗೆ ಅದೇ ಕಾಯಿಲೆ. ಅವಾಗ ಅವರು ಎಲ್ಲ ಅವಾಗ ಒಂದು ಫಿಲಮ್ ಶೂಟಿಂಗಲ್ಲಿ ಅವ್ರಿಗೆ ಏಟಾಯ್ತಲ್ಲ ಅವಾಗೆಲ್ಲ ಕೂಲಿ ಅವಾಗ ಅವ್ರಿಗೆ ಅದಾಗಿತ್ತು. ಸೊ ಅದೇ ಥರ ಒಂದು ರೇರ್ ಡಿಸೀಸ್ ಅದು. ಸೊ ಅದರಿಂದ ಅವ್ರಿಗೆ ಆಗಿದೆ ಹೊರತು ಝೀಕಾ ವಾಸ್ ಜಸ್ಟ್ ಇನ್ಸಿಡೆಂಟ್ ಅಷ್ಟೆ. ಝೀಕಾ ಇನ್ ಫೆಟಾಲಿಟೀಸ್ ಏನಿಲ್ಲ ಅದರಲ್ಲೇ, ಭಾಳ ಕಮ್ಮಿ ಇರ್ತದೆ. ಅದು ಅದರಿಂದ ಅಂತೂ ಆಗೋದಿಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಅದಕ್ಕೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನಿ.